ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಲೈಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ, ಮತ್ತು ವೀಡಿಯೋ ನೋಡ್ತಾರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿದ್ರೆ ಶೇರ್ ಮಾಡ್ಕೊಳ್ಳಿ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಅಂತ. ಇನ್ನು ಆರ್ ಸಿ ಬಿಯಲ್ಲಿ ನೋಡೋದಾದರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಆರ್ ಸಿ ಬಿ ತಂಡವು ತಮ್ಮ ಸಮತಟ್ಟಾದಂತಹ ಬ್ಯಾಟಿಂಗ್ ಆರ್ಡರನ್ನು ಉಳಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಫ್ಲೆಕ್ಸಿಬಲ್ ಅಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಯಾವ ಆಟಗಾರರು ಕೂಡ ಫೈಯರ್ ಆಗುವಂಥ ಲಕ್ಷಣ ಕೂಡ ತೋರಿಸೋದಿಲ್ಲ. ಮಾಡಿದ್ರೆ ಅದು ಲಾಟ್ರಿ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಬ್ಬ ಆಟಗಾರ ಫೈಯರ್ ಆದರೆ ಇನ್ನೊಬ್ಬ ಆಟಗಾರ ಫೈಯರ್ ಆಗೋದಿಲ್ಲ. ಇನ್ನು ಅದ್ರ ಜೊತೆ ಮೂರು ಜನ ಆಟಗಾರರು ಫ್ಲಾಫ್ನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಡಕ್ಔಟ್ ಆಗೋದು ಮ್ಯಾಚು ನೋಡೋದಾದರೆ ಒಬ್ಬ ಆಟಗಾರರಂತೂ ಡಕ್ಔಟ್ ಆಗೋದಂತೂ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಒಂದು ಮ್ಯಾಚ್ನಲ್ಲಿ ಒಬ್ಬ ಡಕ್ಔಟ್ ಆದರೆ ನೆಕ್ಸ್ಟ್ ಮ್ಯಾಚ್ನಲ್ಲಿ ಇನ್ನೊಬ್ಬ ಡಕ್ಔಟ್ ಆಗಿರ್ತಾರೆ. ಅದೇ ಥರ ಆಡ್ಕೊಂಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡದಲ್ಲಿ. ಇನ್ನು ಒಬ್ಬ ರನ್ ನೋಡಿದ್ರೆ ಅದರ ಜೊತೆ ಮೂರು ಜನ ರನ್ನು ಹೊಡೆದಲ್ಲಿ ಡಕ್ಔಟ್ ಆಗೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ತಂಡದಲ್ಲಿ ಸೆಟಲ್ ಆಗೋದಲ್ಲಿ ಇರುವಂಥ ಬ್ಯಾಟಿಂಗ್ ಲೈನಪ್ ಕೂಡ ಇದೆ. 200 ರನ್ಗಳನ್ನು ಕೂಡ ಒಂದು ಬಾರಿ ಕೂಡ ಹೊಡೆದೇ ಇಲ್ಲ ಅಂತಲೇ ಹೇಳ್ಬೋದು ಆರ್ ಸಿ ಬಿ. ಇನ್ನು ಆರ್ ಸಿ ಬಿ ಕಡೆ ಹೊಸ ಅಧ್ಯಾಯ ಏನಪ್ಪ ಅಂದರೆ ಒನ್ ಸೈಡೆಡ್ ಮ್ಯಾಚ್ ಆಗಿ ಗೆಲ್ಲೋದು ಅಂತ ಹೇಳ್ಬೋದು. ಅದು ಕೂಡ ಹೈಯೆಸ್ಟ್ ವಿಕೆಟ್ನಿಂದ ಗೆಲ್ಲೋದು, ಹೈಯೆಸ್ಟ್ ರನ್ಗಳಿಂದ ಗೆಲ್ಲೋದು ಆಗಿದೆ ಅಂತಲೇ ಹೇಳ್ಬೋದು. ಬೇರೆ ತಂಡಗಳು, ನಮ್ಮ ತಂಡ ಅಂತೂ ಇದುವರೆಗೂ ಆ ಥರ ಕನ್ವಿನ್ಸಿಂಗ್ ವಿಕ್ಟ್ರಿ ಕೂಡ ತಾಂಡಿಲ್ಲ. ಒಂದೇ ಒಂದು ಮ್ಯಾಚ್ ಗೆದ್ದಿರೋದು ಅದು ಅವ್ರಿಗೂ ಆ ತಂಡದ ಬೌಲರ್ಗಳು ಮಾಡಿಕೊಟ್ಟಿದ್ರಿಂದ ಗೆದ್ದಿರೋದು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕಡೆ ಬೌಲಿಂಗ್ ಲೈನಪ್ ನೋಡಿದ್ರೆ ಯಾವ ಆಟಗಾರರು ಕೂಡ ಎಕನಾಮಿಕಲ್ ಆಗಿಲ್ಲ, ಮತ್ತು ವಿಕೆಟ್ ತೆಗೆದಿರೋ ಅಂಥ ಬೌಲರ್ಗಳಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾಚ್ನಲ್ಲೂ ಈ ಒಂದು ವಿಕೆಟ್ ಅಥವಾ ಎರಡು ವಿಕೆಟ್ ಅದರಲ್ಲೇ ಅಷ್ಟರಲ್ಲೇ ಖುಷಿಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವ ಆಟಗಾರರು ಕೂಡ 3-4 ವಿಕೆಟು ಒಂದೇ ಮ್ಯಾಚ್ನಲ್ಲಿ 5 ವಿಕೆಟ್ ಆ ಥರ ತೆಗೆದಿರೋ ಇತಿಹಾಸನೇ ಇಲ್ಲ ಅಂತಲೇ ಹೇಳ್ಬೋದು. 6 ಮ್ಯಾಚ್ ಆಗ್ತಾ ಬಂತು, ಒಬ್ಬ ಆಟಗಾರರು ಕೂಡ 10 ವಿಕೆಟ್ಗಳಿಂದ ಮೇಲೆ ಒಬ್ಬನು ಕಾಣ್ತಾನೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಬೌಲಿಂಗ್ ಲೈನ್ ಬಿಟ್ಕೊಂಡು 250 ರನ್ ಹೊಡೆದ್ರು ಕೂಡ ಅದನ್ನು ಚೇಸ್ ಆರಾಮಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಅಪೋಸಿಟ್ ಟೀಮ್ನವರು ಅದು ಕೂಡ ಒಂದು ಅವ್ರು ಇದ್ದಂಗೆ ಬೇಕಾದ್ರೆ ಹೊಡೆಸ್ಕೊಂಡ್ರು ಹೊಡೆಸ್ಕೋತಾರೆ, ಹೇಳೋಕ್ಕಾಗಲ್ಲ. ಮತ್ತು ಈ ಬೌಲಿಂಗ್ ಲೈನ ಬಿಟ್ಕೊಂಡು ನಾವು ಅಷ್ಟು ರನ್ಗಳನ್ನು ಕೂಡ ಹೊಡಿತಾ ಇಲ್ಲ. ಅದರ ಜೊತೆ ಈ ಬೌಲಿಂಗ್ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆ ಫೀಲ್ಡಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ, ಫೀಲ್ಡಿಂಗಲ್ಲೂ ಎಡವಟ್ ಆಗ್ತಿದೆ ಅಂತ ಹೇಳ್ಬೋದು. ಈ ಅದ್ರಗಳು ಕೂಡ ರನ್ಗಳನ್ನ ಕನ್ಸಿಡ್ ಮಾಡ್ತಾ ಇದ್ದಾರೆ, ಮತ್ತು ಎಕ್ಸ್ಟ್ರಾಗಳು ಕೂಡ ಹೋಗ್ತಾ ಇದ್ದಾವೆ, ನೋ ಬಾಲ್ ಕೂಡ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ವೈಡ್ಗಳು ಕೂಡ ಜಾಸ್ತಿ ಬರ್ತಾ ಇದೆ. ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.